ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೆಳೆಯ ಗೈಸ್ ನಿಮಗೆ ಈಗಾಗಲೇ ಗೊತ್ತಿದೆ ಬಿ ಎನ್ ಪಿ ಎನ್ ಹಾಗೂ ಬ್ಯಾಂಕ್ ನೋಟ್ ಪೇಪರ್ ಗೆ ನಾವು ಕೋರ್ಸಸ್ ಮಾಡ್ತಾ ಇದ್ದೀವಿ ಹಾಗೂ ಬಿ ಎನ್ ಪಿ ಎನ್ ಏನು ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಹಾಗೂ ಜಿ ಟಿ ಟಿ ಸಿ ಜಿ ಟಿ ಟಿ ಸಿ ಅಲ್ಲಿ ಬರೋಂತಹ ಮೆಕಟ್ರಾನಿಕ್ಸ್ ಇರ್ಬೋದು ಇ ಇ ಇರ್ಬೋದು ಓಕೆ ಮಾಸ್ಟರ್ಸ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕೋರ್ಸಸ್ ಅವೈಲೇಬಲ್ ಇದೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರೆ ನೀವು ತಗೋಬಹುದು ಸೊ ಬಿ ಎನ್ ಪಿ ಎನ್ ತರ ಎಲೆಕ್ಟ್ರಿಕಲ್ಗೂ ಅವೈಲೇಬಲ್ ಇದೆ ಓಕೆ ಟ್ರಿಪಲ್ ಇ ಹಾಗೂ ಸಿಂಡಿಡೇಟ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಫಾರ್ ಬ್ಯಾಂಕ್ ನೋಟ್ ಬೈ ಪರ್ಮಿಲ್ ಯಾರೆಲ್ಲ ಮೈಸೂರಿಗೆ ಪೋಸ್ಟ್ ಮೈಸೂರಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೂ ಸಹ ಕೋರ್ಸ್ ಅವೈಲೇಬಲ್ ಇದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರ ನೀವು ಈ ನಂಬರ್ಗೆ ಕರೆ ಮಾಡಬಹುದು ಏಟ್ ಸೀರೋ ಸೆವೆನ್ ಥ್ರೀ ಫೈವ್ ಸಿಕ್ಸ್ ಡಬಲ್ ಐಟ್ ಫೋರ್ ನೈನ್ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಸೊ ದಟ್ ವಿಲ್ ಟ್ರೈ ಟು ಕಾಲ್ ಯು ಬ್ಯಾಕ್ ಸೊ ಈಗ ನಾವು ಕೆಲವು ನಾನು ನೋಡೋಣ ಅಂತ ವಿತ್ ರೆಸ್ಪೆಕ್ಟ್ ಟು ಫ್ಯೂ ಆಫ್ ದ ದೆಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಆಸ್ ವೆಲ್ ಆಸ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕ್ವಶನರ್ ವಾಟ್ ಇಸ್ ಅ ಪ್ರೈಮರಿ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಎ ಸೈಂಟ್ರಿಫಿಕಲ್ ಕ್ಯಾಸ್ಟಿಂಗ್ ಪ್ರಾಸೆಸ್ ಓವರ್ ಕ್ಯಾ ಸ್ಯಾಂಡ್ ಕ್ಯಾಸ್ಟಿಂಗ್ ಫಾರ್ ಪ್ರೊಡ್ಯೂಸಿಂಗ್ ಸಿಲಿಂಡ್ರಿಕಲ್ ಪಾರ್ಟ್ಸ್ ನೋಡಿ ನಿಮ್ಗೆಲ್ಲ ಗೊತ್ತಿದೆ ಸಿಲಿಂಡ್ರಿಕಲ್ ಪಾರ್ಟ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಸಿಲಿಂಡ್ರಿಕಲ್ ಪಾರ್ಟ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಏನಿರ್ಬೇಕಾಗಿರುತ್ತೆ ಕ್ಯಾಸ್ಟಿಂಗ್ ಪ್ರಾಸೆಸ್ ಮಾಡ್ಬೇಕಾಗುತ್ತೆ ಓಕೆ ಲಿಕ್ವಿಡ್ ನ ತಗೊಂಡು ಕ್ಯಾಸ್ಟಿಂಗ್ ಮಾಡಬೇಕಾಗುತ್ತೆ ದ ಹೆಲ್ಪ್ ಆಫ್ ಸೈಂಟಿಫಿಕಲ್ ಕ್ಯಾಸ್ಟಿಂಗ್ ಪ್ರೊಸೆಸ್ ಒಂದಿದೆ ದಿಸ್ ಇಸ್ ಒನ್ ಆಫ್ ದಿ ಪ್ರೊಸೆಸ್ ಟ್ರಡಿಷನಲ್ ಓಲ್ಡ್ ಸ್ಯಾಂಡ್ ಕ್ಯಾಸ್ಟಿಂಗ್ ಪ್ರಾಸೆಸ್ ನೀವು ಹೊರಗಡೆ ನೋಡಿರ್ತೀರ ಸ್ಯಾಂಡ್ ಅಲ್ಲಿ ಕ್ಯಾಸ್ಟಿಂಗ್ ಮಾಡ್ತಾ ಇರ್ತಾರೆ ಓಕೆ ಸಿಲೆಂಡರ್ಸ್ ಸಿಲಿಂಡ್ರಿಕಲ್ ಪಾರ್ಟ್ಸ್ ಮಾಡೋದಕ್ಕೆ ಇದರಲ್ಲಿ ಯಾವುದು ಪ್ರೈಮರಿ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಸೆಂಟ್ರಿಫ್ಯೂಗಲ್ ಕಾಸ್ಟಿಂಗ್ ಪ್ರಾಸೆಸ್ ಯೂಸ್ ಮಾಡೋದ್ರಿಂದ ಏನು ಪ್ರೈಮರಿ ಅಡ್ವಾಂಟೇಜ್ ಇದೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ಯೂ ಆಪ್ಷನ್ಸ್ ಇದಾವೆ ಆಪ್ಷನ್ಸ್ ಏನು ಅದನ್ನು ಗ್ರೇಟರ್ ಫ್ಲೆಕ್ಸಿ ಫ್ಲೆಕ್ಸಿಬಿಲಿಟಿ ಇನ್ ಡಿಸೈನ್ ಹೈಯರ್ ಡೈಮೆನ್ಷನಲ್ ಅಕ್ಯುರೇಸಿ ಅಂಡ್ ಡೆನ್ಸಿಟಿ ಲೋವರ್ ಪ್ರೊಡಕ್ಷನ್ ಕಾಸ್ಟ್ ಅಂಡ್ ಫಾಸ್ಟರ್ ಪ್ರೊಡಕ್ಷನ್ ಸ್ಪೀಡ್ ಸೊ ಅದ ರೈಟ್ ಆನ್ಸರ್ ಬಂದು ಈ ಪರ್ಟಿಕ್ಯುಲರ್ ಆಪ್ಷನ್ಸ್ ಅಲ್ಲಿ ನಿಮಗೆ ಹೈಯರ್ ಡೈಮೆನ್ಷನಲ್ ಅಕ್ಯುರೇಸಿ ಅಂಡ್ ಡೆನ್ಸಿಟಿ ಆಗಿರುತ್ತೆ ಯಾಕೆ ನೋಡಿ ಸೆಂಟ್ರಿಫಿಕಲ್ ಕ್ಯಾಸ್ಟಿಂಗ್ ಪ್ರಾಸೆಸ್ ಯೂಸ್ ಮಾಡಿದ್ರೆ ನಿಮಗೆ ಅಕ್ಯುರೇಸಿ ಆಗಿರ್ಬೋದು ಹಾಗೂ ಡೆನ್ಸಿಟಿ ಅಂದ್ರೆ ಏನು ಒಂದು ಪರ್ಟಿಕ್ಯುಲರ್ ಸ್ಕ್ವೇರ್ ಎಮ್ ಎಮ್ ಅಲ್ಲಿ ತುಂಬಿಸುವಂತಹ ಮೆಟೀರಿಯಲ್ನ ಸ್ಟ್ರೆಂತ್ ಓಕೆ ಆ ಸ್ಟ್ರೆಂತ್ ಹಾಗೂ ಡೆನ್ಸಿಟಿ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ ಅಂಡ್ ಆಸ್ ವೆಲ್ ಆಸ್ ದ ಡೈಮೆನ್ಷನ್ಸ್ ಸಹ ಅದೇ ಥರನೇ ಅಂದರೆ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟೆನ್ ಎಮ್ ಎಮ್ ಬೇಕು ಅಂತ ಟೆನ್ ಎಮ್ ಎಮ್ ಎ ಇಲ್ಲಿ ನಿಮಗೆ ಫೈವ್ ಎಮ್ ಎಮ್ ಬೇಕು ಅಂತ ಅಂದ್ರೆ ಫೈವ್ ಎಮ್ ಎಮ್ ಡೈಮೆನ್ಷನ್ಸೆ ಸೊ ಯಾವುದೇ ತರದ ಡೈಮೆನ್ಷನಲ್ಲೂ ಸಹ ನಿಮಗೆ ಮಿಸ್ ಮ್ಯಾಚ್ ಆಗಲ್ಲ ಬಟ್ ವೇರ್ ಆಸ್ ಸ್ಟ್ಯಾಂಡ್ ಕಾಸ್ಟಿಂಗ್ ಪ್ರಾಸೆಸಲ್ಲಿ ನಿಮಗೆ ಡೈಮೆನ್ಷನಲ್ ಮ್ಯಾಚ್ ಜಾಸ್ತಿ ಇರುತ್ತೆ ಲೈಕ್ ನೀವು ಟೆನ್ ಎಮ್ ಎಮ್ ಆಗಿ ಅನ್ಕೊಂಡಿರ್ತೀರ ಅದು ಲೆವೆನ್ ಎಮ್ ಎಮ್ ಬರ್ಬೋದು ಟ್ವೆಲ್ ಎಮ್ ಎಮ್ ಬರ್ಬೋದು ಈ ಥರ ಎಲ್ಲ ವೇರಿಯನ್ಸ್ ಇರುತ್ತೆ ಸೊ ಅಷ್ಟು ಅಕ್ಯುರೇಸಿ ಇರಲ್ಲ ವೇರ್ ಆಸ್ ಗ್ರೇಟರ್ ಫ್ಲೆಕ್ಸಿಬಿಲಿಟಿ ಇನ್ ಡಿಸೈನ್ ಅದು ನಾವು ಮಾಡ್ದಂಗೆ ಆಗಿರುತ್ತೆ Okay, this is namgiye primary advantage higher dimension, accuracy and density. Whereas lower production cost, it is definitely not a lower production, not a lower production cost, production cost. because of the process machines and all, and faster production speed obviously faster, but it is not a primary advantage. Primary advantage on the sand casting, casting model primary advantage is on the focusing on the dimensions as well as the density. Okay. ಅಂಡ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಇನ್ ಕನ್ವೆನ್ಷನಲ್ ಟರ್ನಿಂಗ್ ಆಪರೇಷನ್ಸ್ ಏನು ಟರ್ನಿಂಗ್ ಆಪರೇಷನ್ ಅಲ್ಲಿ ವಾಟ್ ಇಸ್ ಅ ಪ್ರೈಮರಿ ಪರ್ಪಸ್ ಆಫ್ ಯೂಸಿಂಗ್ ಕಟಿಂಗ್ ಫ್ಲೂಯಿಡ್ಸ್ ಕಟಿಂಗ್ ಫ್ಲೂಯಿಡ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಒಂದು ಟರ್ನಿಂಗ್ ಪ್ರೊಸೆಸ್ಸಲ್ಲಿ ನೀವು ನೋಡಿರ್ತೀರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನ್ಸ್ ಮೆಕ್ಯಾನಿಕಲ್ ಮಷನ್ಸಲ್ಲಿ ಒಂದು ಟರ್ನಿಂಗ್ ಅನ್ನೋದು ನಾವು ಪ್ರೊಸೆಸ್ ಮಾಡ್ತೀವಿ ಆಲ್ ಯೂಶಲಿ ದ ಆಪರೇಷನ್ ಟರ್ನಿಂಗ್ ಆಪರೇಷನ್ಸ್ ಮೆಟಲ್ನ ಕಟ್ ಮಾಡ್ತಾ ಕಟ್ ಮಾಡ್ತಾ ಟರ್ನ್ ಮಾಡ್ತೀವಿ ಹಿಂಗೆ ಟರ್ನ್ ಮಾಡ್ತೀವಿ ಹಿಂಗೆ ಟರ್ನ್ ಮಾಡ್ತೀವಿ ಹಿಂಗೆ ಟರ್ನ್ ಮಾಡ್ತೀವಿ ಸೊ ಇದೆಲ್ಲ ಟರ್ನಿಂಗ್ ಆಪರೇಷನ್ಸ್ ಆಗ್ತಾ ಇರ್ತೀವಿ ಇದರಲ್ಲಿ ನಿಮಗೆ ಪ್ರೈಮರಿ ಪರ್ಪೋಸ್ ನಾವು ಕಟಿಂಗ್ ಫ್ಲೂಯಿಡ್ಸ್ನ ಏನಕ್ಕಾಗಿ ಯೂಸ್ ಮಾಡ್ತೀವಿ ಕಟಿಂಗ್ ನ ನಾವು ಮೇಜರ್ ಆಗಿ ಯೂಸ್ ಮಾಡೋದು ಒಂದೇ ರೀಸನ್ ಸೊ ಫ್ರಿಕ್ಷನ್ ಕಡಿಮೆ ಇರಲಿ ಹಾಗೂ ಕೂಲ್ ಮಾಡೋದಕ್ಕೆ ಫ್ಲೂಯಿಡ್ ಏನಕ್ಕೆ ಆಗ್ತೀವಿ ಕಟಿಂಗ್ ಪೀಸ್ ಮೇಲೆ ಸ್ವಲ್ಪ ಕೂಲ್ ಆಗಲಿ ಅಂತ ಓಕೆ ಸೊ ಆಪ್ಷನ್ಸ್ ನೋಡಿ ಟು ಇನ್ಕ್ರೀಸ್ ದ ಟೂಲ್ಸ್ ಟೆಂಪ್ರೇಚರ್ ಅಂತಾರೆ ಟೂಲಿನ ಟೆಂಪರೇಚರ್ ಜಾಸ್ತಿ ಮಾಡೋದಕ್ಕೆ ನಾವು ಕಟಿಂಗ್ ಮಾಡದಂಗೆಲ್ಲ ಅದು ಆಟೋಮೆಟಿಕ್ ಆಗಿ ಟೂಲ್ ಟೆಂಪರೇಚರ್ ಜಾಸ್ತಿ ಆಗೋಗುತ್ತೆ ಬಿಕಾಸ್ ಆಫ್ ದ ರಫ್ನೆಸ್ ಅಂಡ್ ಬಿಕಾಸ್ ಆಫ್ ದ ವೈಬ್ರೇಷನ್ಸ್ ಆಗಿರ್ಬೋದು ಆ್ಯಂಡ್ ಬಿಕಾಸ್ ಆಫ್ ದ ಕಟಿಂಗ್ ಮಾಡಬೇಕಾಗಿದ್ದಾಗ ನಿಮಗೆ ಮೆಟೀರಿಯಲ್ ಇನ್ ಕಾಂಟ್ಯಾಕ್ಟ್ ಬಂದಾಗ ಆಟೋಮೆಟಿಕ್ಕಾಗಿ ಟೂಲ್ ಹೀಟ್ ಅಪ್ ಆಗುತ್ತೆ ಬಿಕಾಸ್ ಆಫ್ ಕಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಟೂಲ್ ರಬ್ಬಿಂಗ್ ಸರ್ಫೇಸ್ ಜಾಸ್ತಿ ಆಗುತ್ತೆ ಸೊ ರಬ್ಬಿಂಗ್ ಸರ್ಫೇಸ್ ಜಾಸ್ತಿ ಆದಾಗ ನಿಮಗೆ ಟೆಂಪ್ರೇಚರ್ ಜಾಸ್ತಿ ಆಗೋಗುತ್ತೆ ಸೊ ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟಿನಿ ನಾವೇನು ಮಾಡ್ತೀವಿ ಹಂಗೆ ಟೂಲ್ ಕಟ್ ಮಾಡ್ತಾನೂ ಇರಬೇಕು ಪ್ಲಸ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಶಾಫ್ಟ್ ಇದೆ ನಿಮ್ಮ ಹತ್ರ ಒಂದು ಸಾಲಿಡ್ ಮೆಟಲ್ ಇದೆ ಇದನ್ನ ನಾನು ಸರ್ಕ್ಯುಲರ್ ಫಾರ್ಮ್ಗೆ ತೊಗೊಂಡ್ಬರ್ಬೇಕು ಸೊ ತೊಗೊಂಬರ್ಬೇಕಂದ್ರೆ ಈ ಸೈಡ್ ಪಾರ್ಟ್ನೆಲ್ಲ ಕಟ್ ಮಾಡಬೇಕು ರೈಟ್ ಈ ಸೈಡ್ ಪಾರ್ಟ್ ಎಲ್ಲ ಏನ್ ಮಾಡ್ಬೇಕು ಕಟ್ ಮಾಡಬೇಕಾಗುತ್ತೆ ರೈಟ್ ಈ ಸೈಡ್ ಪಾರ್ಟ್ ಕಟ್ ಮಾಡಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಪೋಷನ್ ಎಲ್ಲ ಕಟ್ ಮಾಡ್ಬೇಕು ನಾನು ಹಾಗೆ ಕೈನಿಂದ ಕಟ್ ಮಾಡಲ್ಲ ಮಷಿನ್ಸಿಂದ ಇಂದ ಕಟ್ ಮಾಡ್ತೀವಿ ರೈಟ್ ಆ ಮಷಿನ್ಸಿಂದ ಇಂದ ಕಟ್ ಮಾಡ್ಬೇಕಂದ್ರೆ ನಾವು ಒಂದು ಕಟಿಂಗ್ ಫ್ಲೂಯಿಡ್ನ ಹಾಕ್ತಾ ಕಟ್ ನಾವು ಒಂದು ಟೂಲ್ ನ ತಗೊಂತೀವಿ ಟೂಲ್ ನ ಇಟ್ಬಿಟ್ಟು ನಿಧಾನಕ್ಕೆ ಕಟ್ ಮಾಡ್ಕೊಂತ ಡ್ರಿಲ್ ಮಾಡ್ಕೊ ಅಂತ ಬರ್ತೀವಿ ಸೊ ಹಂಗೆ ಟರ್ನಿಂಗ್ ಟರ್ನ್ ಮಾಡ್ತಾ ಮಾಡ್ತಾ ಕಟ್ ಮಾಡ್ತೀವಿ ಮತ್ತೆ ಒಂದಕ್ಕೆ ಲಾಕ್ ಮಾಡ್ಬಿಟ್ಟು ಇದನ್ನ ಟರ್ನ್ ಮಾಡ್ತಾ ಮಾಡ್ತಾ ನಾವು ಇಲ್ಲಿ ಮಿಟಲ್ ನ ಮುಂದಕ್ಕೆ ತಗೊಂಡ್ಬರ್ತಾ ಇದೊಂದು ರೋಬೋಟ್ ಆಮ್ನಿಂದ ನಿಂದ ಫಿಕ್ಸ್ ಆಗಿರುತ್ತೆ ಸೊ ಈ ಮೆಟಲ್ ನ ಮೂವ್ ಮಾಡ್ತಾ ನಾವು ಏನು ಮಾಡ್ತೀವಿ ಕಟ್ ಮಾಡ್ತಾ ಬರ್ತೀವಿ ಅನ್ ಓಕೆ ಇದು ರೊಟೇಟ್ ಆಗ್ತಾ ಇರುತ್ತೆ ಇದು ಈ ತರ ರೊಟೇಟ್ ಆಗ್ತಾ ಇರುತ್ತೆ ಪ್ಲಸ್ ಈ ಟೂಲ್ ಹಾಗೆ ಮೂವ್ ಹೋಗ್ತಾ ಇರುತ್ತೆ ಅನ್ಮೆ ಸೊ ದಟ್ ನಮಗೆ ಬೇಕಾಗಿರೋ ಅಕ್ಯುರೇಸಿ ಡೈಮೆನ್ಷನ್ಸ್ ಅಚೀವ್ ಆಗೋ ತನಕ ಅದು ರೊಟೇಟ್ ಆಗ್ತಾ ಇರುತ್ತೆ ಅದನ್ನ ಟರ್ನಿಂಗ್ ಆಪರೇಷನ್ಸ್ ಅಲ್ಲಿ ನಾವು ಲಿಕ್ವಿಡ್ ಯೂಸ್ ಮಾಡೋದ ಮೇಜರ್ ಇಂಟೆನ್ಷನ್ ಒಂದು ಟೆಂಪರೇಚರ್ ಕಡಿಮೆ ಆಗಬೇಕು ಓಕೆ ಇನ್ಕ್ರೀಸ್ ಆಗೋದಲ್ಲ ಟೆಂಪ್ರೇಚರ್ ಕಡಿಮೆ ಆಗಬೇಕು ಏನಾಗುತ್ತೆ ಟೂಲ್ಸ್ ಕಟ್ ಆಗ್ತವೆ ಸೊ ಇದು ರೈಟ್ ಆನ್ಸರ್ ಅಲ್ಲ ಟು ಎನೇಸ್ ದ ವಿಷನ್ ಅಪಿಯರೆನ್ಸ್ ಆಫ್ ದ ಪಾರ್ಟ್ ವಿಷನ್ ಅಪಿಯರೆನ್ಸ್ ನಿಮ್ಗೆ ಆಟೋಮೆಟಿಕ್ ಆಗಿ ಲೈಟ್ ಬಿಟ್ಕೊಂಡ್ರೆ ನಿಮ್ಗೆ ವಿಷನ್ ಅಪಿಯರೆನ್ಸ್ ಬರುತ್ತೆ ಹಾಗೂ ಅಲ್ಲಿ ವಿಷನ್ ಸಿ ಸಿಟಿವಿ ಸಿ ಸಿ ಟಿವಿ ಕ್ಯಾಮ್ರಾಸ್ ಇರ್ತವೆ ಸೊ ಅವು ಆಟೋಮೆಟಿಕ್ ಆಗಿ ವಿಶುವಲ್ ಅಪಿಯರೆನ್ಸ್ ಅದು ತೊಗೊಳ್ಳುತ್ತೆ ಅದರದ್ದೇನು ತೊಂದರೆ ಇರೋಲ್ಲ ಓಕೆ ಟು ಕೂಲ್ ದ ಕಟಿಂಗ್ ಟೂಲ್ಸ್ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಕಟಿಂಗ್ ಟೂಲ್ ಏನು ಯೂಸ್ ಮಾಡೋದು ಅದನ್ನ ಕೂಲ್ ಮಾಡ್ಬೇಕು ನಾವು ಟೆಂಪರೇಚರ್ ಜಾಸ್ತಿ ಆದರೆ ಕಟ್ ಆಗುತ್ತೆ ಅದಕ್ಕೆ ಆ ಕಟಿಂಗ್ ಟೂಲ್ ಟೆಂಪರೇಚರ್ನ ಕಡಿಮೆ ಮಾಡಬೇಕಂದ್ರೆ ಕೂಲ್ ಮಾಡ್ಬೇಕಾಗುತ್ತೆ ಅದಾದ ನಂತರ ವರ್ಕ್ ಪೀಸ್ ವರ್ಕ್ ಪೀಸ್ನು ಕೂಲ್ ಮಾಡಬೇಕು ಹಾಗೂ ರಿಡ್ಯೂಸ್ ದ ಫ್ರಿಕ್ಷನ್ ಆ ಫ್ರಿಕ್ಷನ್ ಅಂದ ಏನು ರಬ್ಬಿಂಗ್ ಬಿಟ್ವೀನ್ ದ ಟೂ ಪಾರ್ಟ್ಸ್ ಅದೇನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಲುವಾಗಿ ನಾವೇನು ಮಾಡ್ತೀವಿ ಇಲ್ಲಿ ಲಿಕ್ವಿಡ್ನ ಪೋರ್ ಮಾಡ್ತಾ ಇರ್ತೀವಿ ಮೆಟಲ್ ಲಿಕ್ವಿಡ್ಸ್ನ ಪೋರ್ ಮಾಡ್ತಾ ಇರ್ತೀವಿ ಅಲ್ಲಿ ಈ ಕಡೆ ಈ ಕಡೆ ಒಂದ್ ಮೂರ್ನಾಲ್ ಕಡೆ ಲಿಕ್ವಿಡ್ನ ಪೋರ್ ಮಾಡ್ತಾ ಇರ್ತಾರೆ ಇಲ್ಲಿ ಕಟಿಂಗ್ ಆಗಿರುತ್ತೆ ಅಲ್ಲಿ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಟು ಕೂಲ್ ದ ಕಟಿಂಗ್ ಟೂಲ್ ಆ್ಯಂಡ್ ವರ್ಕ್ ಪೀಸ್ ಆ್ಯಂಡ್ ರೆಡ್ಯೂಸ್ ದ ಫ್ರಿಕ್ಷನ್ ಓಕೆ ನೆಕ್ಸ್ಟ್ ಓಕೆನ್ Next question today, which of the following statements best describes the difference between the drill press and a milling machine? Drill press to milling machines. Best to describe. A drill press is used primarily for creating small holes while a milling machine can perform the wider range of operations, including drilling, boring, and cutting. You know, then a drill press can only be used for metal working, whereas a milling machine is only suitable for woodworking.

Milling is a multiple and wide range of applications. So, the right answer will be the first option that is, drill press is used primarily for creating small holes, while a milling machine can perform the multiple wider range of operations that is, drilling, boring, and cutting. Okay, so next option, in which type of machining operation would you use a collect chuck, and what is its primary advantage? ಸೊ ಗೈಸ್ ನಿಮಗೆ ಕಲೆಕ್ಟ್ ಚೆಕ್ ಯಾವ ಟೈಪ್ ಆಫ್ ಮಷಿನ್ ಆಪರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ ಅಂಡ್ ಅದರ ಅಡ್ವಾಂಟೇಜ್ ಏನು ಕಲೆಕ್ಟ್ ಚೆಕ್ ಅಂದ್ರೆ ಈ ತರ ಕಾಣುತ್ತೆ ನಿಮಗೆ ನೋಡಿ ಇಲ್ಲಿ ಹಾಕಿದೀನಿ ಒನ್ ಆಫ್ ದಿ ಲೇತ್ ಮಷಿನ್ ಯೂಸ್ ಮಾಡಿರೋ ಕಲೆಕ್ಟ್ ಚೆಕ್ ಇದು ಓಕೆ ಸೊ ಕಲೆಕ್ಟ್ ಚೆಕ್ ಏನಕ್ಕಾಗಿ ಯೂಸ್ ಮಾಡ್ತೀವಿ ಅಂತ ಒಂದು ಗ್ರಿಪ್ ಹಿಡಿಲಿಕ್ಕೆ ಒಂದು ಟೂಲ್ಸ್ ನ ಗ್ರಿಪ್ ಹಿಡಿಯಲಿಕ್ಕೆ ಇದೊಳಗೆ ನಾವು ಟೂಲ್ಸ್ ಹಾಕ್ಬಿಟ್ಟು ಕಲೆಕ್ಟ್ ಚೆಕ್ ಅಂತ ಮಾಡ್ಕೊತೀವಿ ಸೊ ಇಲ್ಲಿ ಟೂಲ್ಸ್ ಹಾಕಿ ನಾವು ಒಂದು ಗ್ರಿಪ್ ಇಡ್ ಲೇಕ್ ಅಂತ ಯೂಸ್ ಮಾಡ್ತೀವಿ ಸೊ ಅದನ್ನ ನಥಿಂಗ್ ಬಟ್ ಡ್ರಿಲ್ಲಿಂಗ್ ಬರೋಲ್ಲ ಟರ್ನಿಂಗ್ ಬರಲ್ಲ ಗ್ರೈಂಡಿಂಗ್ ಬರಲ್ಲ ಇಟ್ಸ್ ಓನ್ಲಿ ಫಾರ್ ಮಿಲ್ಲಿಂಗ್ ಮಿಲ್ಲಿಂಗ್ ಅಂದರೆ ಇಟ್ ಪ್ರೊವೈಡ್ಸ್ ಹೈ ಅಕ್ಯುರೇಸಿ ಅಂಡ್ ಗ್ರಿಪಿಂಗ್ ಟೂಲ್ಸ್ ಗ್ರಿಪಿಂಗ್ ಪವರ್ ಫಾರ್ ಸ್ಮಾಲ್ ಟೂಲ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ವಾಟ್ ಇಸ್ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ಸಿ ಎನ್ ಸಿ ಲೇತ್ ಅಂಡೆ ಕನ್ವೆನ್ಷನಲ್ ಮ್ಯಾನ್ ಲೇತ್ ಸಿ ಎನ್ ಸಿ ಲೇತ್ಗೆ ಕನ್ವೆನ್ಷನಲ್ ಮ್ಯಾನು ಲೇತ್ಗೆ ಏನ್ ಡಿಫ್ರೆನ್ಸ್ ಇದೆ CNC lathes are typically used for smaller parts while manual lathes handle larger purposes. CNC lathes provides automated precise control over cutting operations. Yes, whereas manual lathes require manual adjustment and operation. That is correct. CNC lathes are only suitable for soft materials. No, whereas manual lathes can handle both hard and soft. CNC lathes are versatile in terms of material while manual lathes are limited to metalworking. Ya, So, either CNC lathes ಸಿ ಎನ್ಸ್ ಅಂದ್ರೆ ಫುಲ್ ಫಾರ್ಮ್ ಏನ್ ಗೊತ್ತಿದೆ ನಿಮಗೆ ಸೊ ಸಿ ಎನ್ ಸಿ ಅಂತಂದ್ರೆ ಒಂದು ಕಂಪ್ಯೂಟರ್ ಬೇಸ್ಡ್ ರನ್ ಆಗೋಂತಹ ಮಷಿನ್ ಸೊ ಇದನ್ನ ನಾವು ಕಂಪ್ಯೂಟರೈಸ್ಡ್ ನ್ಯೂಮರಿಕ್ ಕಂಟ್ರೋಲ್ ಅಂತ ಕರಿತೀವಿ ಅಥವಾ ಕಂಪ್ಯೂಟರ್ ನ್ಯೂಮರಿಕ್ ಕಂಟ್ರೋಲ್ ಅಂತಾನೂ ಕರಿತೀರಾ ಕಂಪ್ಯೂಟರೈಸ್ಡ್ ನ್ಯೂಮರಿಕ್ ಕಂಟ್ರೋಲ್ ಅಂತಾನೂ ಕರಿತೀರಾ ಸೊ ಈ ಕಂಪ್ಯೂಟರ್ ನ್ಯೂಮರಿಕ್ ಕಂಟ್ರೋಲ್ ಏನ್ ಮಾಡುತ್ತೆ ಒಂದು ಪ್ರೋಗ್ರಾಮ್ ಮೇಲೆ ರನ್ ಆಗೋದಂಥದ್ದು ಸೊ ಹಾಗಾಗಿ ಇದು ಒಂದು ಆಟೋಮೆಟಿಕ್ ಪ್ರಿಸೈಸ್ ಕಂಟ್ರೋಲ್ ಇರುತ್ತೆ ಓರ್ ಕಟಿಂಗ್ ಆಪರೇಷನ್ಸ್ ಮ್ಯಾನುವ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಮತ್ತೆ ಆಪರೇಷನ್ ಮಾಡ್ಕೋಬೇಕು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ ಗೈಸ್ ಸೊ ನಿಮಗೆ ಏನಾದರೂ ಕೋರ್ಸ್ ಬೇಕಿದೆ ಫಾರ್ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಆಗಿರ್ಬೋದು ಆ್ಯಂಡ್ ಫಾರ್ ಜಿ ಟಿ ಟಿ ಸಿ ಓಕೆ ಫಾರ್ ಜಿ ಟಿ ಟಿ ಸಿ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಆಗಿರಲಿ ಎರಡಕ್ಕೂ ನಾವು ಎಲೆಕ್ಟ್ರಿಕಲ್ ಇ ಸಿ ಇ ಹಾಗೂ ಮೆಕಟ್ರಾನಿಕ್ಸ್ ಓಕೆ ಇವರಿಗೆ ಕೋರ್ಸಸ್ ಅವೈಲೇಬಲ್ ಇರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕರೆ ಮಾಡ್ಬೋದು ಇನ್ ಆರ್ ಟು Know more about the course details. Thank you guys for watching. Wish you all the best. See you in the next session. Good day.